ಮುಂಚೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಆಗಿದ್ದು ಪವನ್ ಕುಮಾರ್ ಶರಾವತ್ ಅವರು. ಅವರು ಇವಾಗ ನಮ್ಮ ತಂಡಕ್ಕೆ ರಿಟೈನ್ ಆಗಿಲ್ಲ, ರಿಲೀಸ್ ಆಗಿದ್ದಾರೆ. ಬೇರೆ ಯಾವುದಾದ್ರು ತಂಡಕ್ಕೆ ಹೋಗ್ಬೋದು, ಇಲ್ಲಾಂದ್ರೆ ನಮ್ಮ ತಂಡಕ್ಕೂ ಕೂಡ ಬರ್ಬೋದು. ಬಟ್ ಒಂದ್ ವೇಳೆ ಪವನ್ ಅವರು ಬೇರೆ ತಂಡಕ್ಕೆ ಹೋದ್ರೆ ನಮ್ಮ ಬುಲ್ಸ್ ತಂಡಕ್ಕೆ ಕ್ಯಾಪ್ಟನ್ ಯಾರಾಗ್ತಾರೆ, ಪ್ರತಿಯೊಂದು ಮಾಹಿತಿನ ತಗೊಂಬರೋಣ. ಸೊ ಈಗಾಗಲೇ ನಮ್ಮ ಬುಲ್ಸ್ ತಂಡದ ಕ್ಯಾಪ್ಟನ್ ಯಾರು, ಪ್ರತಿಯೊಂದು ಅಪ್ಡೇಟ್ ಅನ್ನ ತಗೊಂಬರೋಣ. ವಿಡಿಯೋನ ಕೊನೆದಂಗ ನೋಡಿ, ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಅಲ್ಲಿ ಆಲ್ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ. ಈ ಸಬ್ಸ್ಕ್ರೈಬ್ ಮಾಡೋದು ಸಂಪೂರ್ಣ ಇಷ್ಟ. ನಾನು ಯಾವುದೇ ವಿಡಿಯೋ ಹಾಕಿದಾಗ ನಿಮ್ಮ ಬಲ್ಗೆ ನೋಟಿಫಿಕೇಶನ್ ಬರುತ್ತೆ, ಮಾಡ್ಕೊಳ್ಳಿ, ಬನ್ನಿ ವಿಡಿಯೋನ ಶುರು ಮಾಡೋಣಂತೆ. ಇನ್ನೊಂದು ವಿಶೇಷವಾದ ಸೂಚನೆ, ಈ ಒಂದು ವಿಡಿಯೋ ಮುಗಿದ ನಂತರ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಸೊ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ವಿಡಿಯೋನು ಕೂಡ ನೋಡಬಹುದು, ನಿಮ್ಗೆ ಎಲ್ಲರೂ ಕೂಡ ಆ ಒಂದು ವಿಡಿಯೋ ಲೈಕ್ ಆಗುತ್ತೆ. ಸೊ ಕೊನೆಯಲ್ಲಿ ನೋಡಿ ಈ ವಿಡಿಯೋ ಮುಗಿದ ನಂತರ, ಪ್ರೊ ಕಬಡ್ಡಿ ಸೀಸನ್ 6 ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ರೋಹಿತ್ ಕುಮಾರ್ ಅಕ್ಕಿ ಅವರು ಕ್ಯಾಪ್ಟನ್ ಆಗಿದ್ರು. ಆದ್ರೆ ಅವ್ರನ್ನ ಫಿಟ್ನೆಸ್ ಕೊರತೆ ಮತ್ತೆ ಫಾರ್ಮ್ ಅಲ್ಲೂ ಇಲ್ಲ ಅಂತ ಕೈ ಬಿಟ್ರು. ಬಟ್ ಅದಾದ ನಂತರ ಪವನ್ ಅವರು ನಮ್ಮ ತಂಡಕ್ಕೆ ಕ್ಯಾಪ್ಟನ್ ಆದ್ರು. ಆದ್ರೆ ಇವಾಗ ಪವನ್ ಅವರು ರಿಲೀಸ್ ಆಗಿದ್ದಾರೆ. ಒಂದ್ ವೇಳೆ ಮತ್ತೆ ಹರಾಜಿನಲ್ಲಿ ಪವನ್ ಅವ್ರನ್ನ ನಮ್ಮ ಬುಲ್ಸ್ ತಂಡ ರೀಪರ್ಚೇಸ್ ಮಾಡಿದ್ರೆ ಖಂಡಿತವಾಗ್ಲು ಮತ್ತೆ ಪವನ್ ಶರಾವತ್ ಅವರೇ ಕಂಟಿನ್ಯೂ ಆಗ್ತಾರೆ. ಒಂದ್ ವೇಳೆ ಪವನ್ ಕುಮಾರ್ ಶರಾವತ್ ಅವರು ಕೈ ತಪ್ಪಿ ಹೋದ್ರೆ ಮತ್ತೆ ಯಾರಾದ್ರೂ ಬಲಿಷ್ಠ ಮತ್ತೆ ಎಕ್ಸ್ಪೀರಿಯನ್ಸ್ ಇರೋ ಆಟಗಾರರನ್ನ ನಾವೇನಾದ್ರೂ ಪರ್ಚೇಸ್ ಮಾಡಿದ್ರೆ, ಅಂದ್ರೆ ಬುಲ್ಸ್ ತಂಡ ಬೇರೆ ಯಾರನ್ನಾದ್ರೂ ಆಟಗಾರರನ್ನ ಪರ್ಚೇಸ್ ಮಾಡಿದ್ರೆ ಅವ್ರಿಗೆ ಕ್ಯಾಪ್ಟನ್ಶಿಪ್ ನೀಡುವ ಸಾಧ್ಯತೆ ಇದೆ. ಒಂದು ವೇಳೆ ಅಷ್ಟೊಂದು ಹೇಳಿಕೊಳ್ಳುವ ಕ್ಯಾಪ್ಟನ್ಶಿಪ್ ಮಾಡುವ ಆಟಗಾರರು ಸಿಗದೆ ಹೋದ್ರೆ ನಮ್ಮ ತಂಡದಲ್ಲಿ ಡಿಫೆಂಡರ್ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರು ಆಲ್ರೆಡಿ ಇದ್ದಾರೆ. ಸೊ ಪವನ್ ಕುಮಾರ್ ಶರಾವತ್ ಆಗಿರ್ಬೋದು ಅಥವಾ ಮುಂಚೆ ರೋಹಿತ್ ಕುಮಾರ್ ಅಕ್ಕಿ ಅವರ ಅನುಪಸ್ಥಿತಿಯಲ್ಲಿ ಅವರು ಪಂದ್ಯಕ್ಕೆ ಇಲ್ಲದೆ ಇರೋ ಸಮಯದಲ್ಲಿ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರೇ ಕ್ಯಾಪ್ಟನ್ ಆಗಿದ್ರು. ಸೊ ಅವರಿಗೆ ಮತ್ತೆ ಬುಲ್ಡೋಸರ್ ಅವರು ಕ್ಯಾಪ್ಟನ್ ಆಗುವ ಸಾಧ್ಯತೆ ಇದೆ. ನೋಡೋಣ, ಪ್ರದೀಪ್ ನರವಾಲ್ ಆಗಿರ್ಬೋದು, ವಿಕಾಸ್ ಕೊಂಡೋಲ, ಸೊ ಸುರ್ಜಿತ್ ಸಿಂಗ್ ಆಗಿರ್ಬೋದು ಅಥವಾ ಸುರೇಂದ್ರ ನಾಡ ಅಂತ ಬಲಿಷ್ಠ ಆಟಗಾರರು ಬಂದ್ರೆ ಅವರಿಗೆ ಕ್ಯಾಪ್ಟನ್ಶಿಪ್ ನೀಡುವ ಸಾಧ್ಯತೆ ಇದೆ. ಇಲ್ಲ ಅಂದ್ರೆ ಬುಲ್ಡೋಸರ್ ಮಹೇಂದ್ರ ಸಿಂಗ್ ಅವರೇ ಕ್ಯಾಪ್ಟನ್ ಆಗ್ತಾರೆ. ಇನ್ನು ಆಗ್ಲೇ ಹೇಳಿದಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಅನ್ನ ಕೊಟ್ಟಿದ್ದೀನಿ. ಆ ಒಂದು ವಿಡಿಯೋನ ಈಗಲೇ ಹೋಗಿ ನೋಡಬಹುದು, ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ಒಂದು ಚಾನಲ್ ಸಪೋರ್ಟ್ ಮಾಡಿ. ಐ ಥಿಂಕ್ ಎಲ್ರಿಗೂ ಆ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗಲೇ ಹೋಗಿ ವಿಡಿಯೋನ ನೋಡಿ. ಥ್ಯಾಂಕ್ ಯು.